ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಅವಳಿಗೆ ಆಗಷ್ಟೇ 18 ತುಂಬಿತ್ತು. ಅವಳು ಮನೆಗೆ ಬಂದ ಗುಪ್ತಚರ ಅಧಿಕಾರಿಗಳು ಆ ಯುವತಿಯ ಸಹಾಯವನ್ನು ಕೇಳಿದರು. ದೇಶಕ್ಕಾಗಿ ನೀನೊಂದು ಮಹತ್ ಕಾರ್ಯವನ್ನು ಮಾಡಬೇಕಿದೆ ಅಂತ ಹೇಳಿದರು. ಯಾವುದೇ ಕ್ಷಣದಲ್ಲೂ ಎಂಥದ್ದೇ ಪರಿಸ್ಥಿತಿಯಲ್ಲೂ ನಿನ್ನನ್ನು ಕಾಪಾಡಿಕೊಳ್ಳೋ ಜವಾಬ್ದಾರಿ ನಮ್ಮದು ಅಂತ ತಿಳಿಸಿದರು. ಅವರ ಮಾತುಗಳ ಮೇಲೆ ಅವಳಿಗೂ ನಂಬಿಕೆ ಬಂತು. ಓಕೆ ಅಂತಲು ಅವಳು ಎಲ್ಲಿ ಕೆಲಸ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ಅವಳಿಗೆ ಅವರು ತಿಳಿ ಹೇಳಿದರು. ಅದನ್ನು ಕೇಳಿದ ಮೇಲೆ ನನಗಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಸಣ್ಣ ಆತಂಕಕ್ಕೆ ಅವಳೂ ಒಳಗಾದಲು. ಆದರೂ ಒಂದು ಹುಚ್ಚು ಧೈರ್ಯ ಆಯಿತು. ತನ್ನ ತಂದೆಯ ಸಲಹೆಯನ್ನು ಪಡ್ಕೊಂಡು ಆ ಕೆಲಸಕ್ಕಾಗಿ ಆಕೆ ಮುಂದಾಗ್ಬಿಟ್ಲು. ತನ್ನ ಕಾರ್ಯ ಸಾಧನೆಗಾಗಿನೇ ಒಂದು ಮದುವೆ ಕೂಡ ಆದ್ಲು. ಶತ್ರು ದೇಶಕ್ಕೆ ಹೋದ್ಲು, ಅಲ್ಲೊಂದು ಕಂಪನಿಯನ್ನು ತೆರೆದ್ಲು. ಕೆಲವೇ ವರ್ಷಗಳಲ್ಲಿ ಅವಳಲ್ಲಿನ ಪ್ರತಿಷ್ಠಿತ ಮಹಿಳೆಯರ ಸಾಲಲ್ಲಿ ಜಾಗನೂ ಪಡ್ಕೊಂಡ್ಲು. ಆ ದೇಶದ ಮಂತ್ರಿಗಳನ್ನು ತನ್ನ ಮೋಹದ ಬಲೆಗೆ ಕೆಡವುಕೊಂಡ್ಲು. ಅವಳ ಕೆಲಸ ವೇಗ ಪಡ್ಕೊಳ್ತು. ಅವಳ ಬಗ್ಗೆ ಮಾಹಿತಿ ಕೂಡ ಶತ್ರುಗಳಿಗೆ ಗೊತ್ತಾಯಿತು. ಕಡೆಗೆ ಅವಳ ಬಂಧನ ಕೂಡ ಆಯಿತು. ಹೀಗವತ್ತು ಅವಳನ್ನು ಬಂಧಿಸಿದ್ದು ಅಮೆರಿಕದ FBI. ಇನ್ನು ಆಕೆ ಕೆಲಸ ಮಾಡ್ತಾ ಇದ್ದದ್ದು ಅಮೆರಿಕದ ಕಾರಣದಿಂದ ಒಡೆದು ಚೂರಾಗಿದ್ದ ರಷ್ಯಾಗಾಗಿ. ಆ ನಂತರ ಅಲ್ಲಿ ಏನಾಯಿತು, ಈ ಕಥೆಯ ಆರಂಭ ಮತ್ತು ಅಂತ್ಯ ಹೇಗೆಲ್ಲ ಸಂಭವಿಸ್ತು, ಈಗ ಆ ಮಾಸ್ಟರ್ ಸ್ಪೈ ಎಲ್ಲಿದ್ದಾಳೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 2010 ಜೂನ್ ತಿಂಗಳು. ಅಮೆರಿಕದ ಮ್ಯಾನ್ಹಟನ್ನಲ್ಲಿ ದೊಡ್ಡದೊಂದು ಸಂಚು ಹೊರಬಿದ್ದಿತ್ತು. 20 ಎಕ್ಸ್ಚೇಂಜ್ ಪ್ಲೇಸ್ನಲ್ಲಿ FBI ತಂಡ ಬೀಡುಬಿಟ್ಟಿತ್ತು. ಆ ಬಿಲ್ಡಿಂಗ್ನಲ್ಲಿದ್ದ 28 ವರ್ಷದ ಯುವತಿಯೊಬ್ಬಳನ್ನು FBIನ ಅಧಿಕಾರಿಗಳು ಬಂಧಿಸಿದರು. ಅವಳ ಹೆಸರು ಅನ್ನಾ ಚಾಪ್ಮನ್. ಅನ್ನಾ ಚಾಪ್ಮನ್ ಅನ್ನೋ ಆ 28 ಹರೆಯದ ಸುಂದರಿಯ ಹೆಸರನ್ನು ಕೇಳಿ ಅವತ್ತು CIA ಹಾಗೂ FBIನ ಅಧಿಕಾರಿಗಳು ಕೂಡ ಬೆಚ್ಚಿ ಬಿದ್ದಿದ್ರು. ಯಾಕೆಂದರೆ ಅವಳು ಅಮೆರಿಕದ ವಿರುದ್ಧ ಗೂಢಚಾರಿಕೆ ಮಾಡ್ತಾ ಇದ್ಲು. 1 ವರ್ಷ ಮ್ಯಾನ್ಹಟನ್ನಲ್ಲಿದ್ದ ಅನ್ನಾ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ಲು. ಅವಳ ಕೈಗಳು ಎಷ್ಟು ಉದ್ದ ಚಾಚಿದ್ವು ಅಂದರೆ ಆಕೆ ಬರಾಕ್ ಒಬಾಮಾ ಸಚಿವ ಸಂಪುಟದ ಹಿರಿಯ ಸಚಿವರೊಬ್ಬರನ್ನ ತನ್ನ ಮೋಹಕ್ಕೆ ಸಿಲುಕಿಸಿಕೊಂಡಿದ್ಲು. ಇನ್ನು ಕೆಲವು ದಿನಗಳ ಕಾಲ ಆ ಸಂಬಂಧ ಮುಂದುವರೆದು ಬಿಟ್ಟಿದ್ರೆ ಅಮೆರಿಕದ ಮಿನಿಸ್ಟರ್ ಈ ಅನ್ನಾಳ ಹನಿ ಟ್ರಾಪ್ಗೆ ಬಿದ್ದು ಬಿಡ್ತಿದ್ದ. ಅವರಿಬ್ಬರ ನಡುವೆ ಅಷ್ಟೊಂದು ಗಾಢವಾದ ಸಂಬಂಧ ಏರ್ಪಟ್ಟಿತ್ತು. ಈ ವಿಷಯವನ್ನು FBIನ ಕೌಂಟರ್ ಇಂಟೆಲಿಜೆನ್ಸ್ನ ಮುಖ್ಯಸ್ಥರಾಗಿದ್ದ ಫ್ರಾಂಕ್ ಫಿಗ್ಲ್ಯೂಸಿ ಹೊರಹಾಕಿದ್ರು. ಅಲ್ಲದೆ ಅನ್ನಾ ಅಮೆರಿಕದಲ್ಲಿದ್ದ ದಿನಗಳಲ್ಲಿ ಅಲ್ಲಿ ರೆಸ್ಟೋರೆಂಟ್ ಒಂದನ್ನು ನಡೆಸ್ತಾ ಇದ್ದ ಇಸ್ರೇಲಿ ಮೊರಾಕನ್ ಜೂ ಒಬ್ಬನ ಜೊತೆ ಸಂಬಂಧಗಳನ್ನು ಹೊಂದಿದ್ಲು. ಅಲ್ಲದೆ ಆಕೆ ಅಮೆರಿಕದಲ್ಲಿ ನಿಷೇಧಿಸಲ್ಪಟ್ಟಿದ್ದ ಕೆಲ ಮಾದಕ ಪದಾರ್ಥಗಳನ್ನು ಭಾರೀ ಪ್ರಮಾಣದಲ್ಲಿ ಖರೀದಿ ಮಾಡಿದ್ಲು. ಆ ಮಾದಕ ವಸ್ತುಗಳನ್ನು ಕೊಡೋದ್ರ ಮೂಲಕ ತನಗೆ ಬೇಕಾದ ಇನ್ಫಾರ್ಮೇಷನ್ನ ತಗೋತಾ ಇದ್ಲು ಅನ್ನೋ ಮಾಹಿತಿಯನ್ನು FBI ಆ ನಂತರದಲ್ಲಿ ಹೊರಹಾಕ್ತು. ಇಲ್ಲೊಂದು ವಿಚಿತ್ರ ಏನು ಗೊತ್ತಾ, ಅನ್ನ ಈ ಎಲ್ಲ ಕೆಲಸವನ್ನು ಅಮೆರಿಕದಲ್ಲಿ ಕೇವಲ 1 ವರ್ಷದಲ್ಲಿ ಮಾಡಿ ಮುಗಿಸಿದ್ಲು. ಆ ನಂತರ ಅವಳ ಬಂಧನ ಆಯಿತು. ಅವಳು ರಷ್ಯಾದ ಸ್ಪೈ ಅನ್ನೋದು ಇಡೀ ಅಮೆರಿಕಾಗೆ ಗೊತ್ತಾಯಿತು. ಅಲ್ಲಿ ಕೇವಲ ಅನ್ನ ಮಾತ್ರ ಅಲ್ಲ, ಅವಳ ಜೊತೆಗೆ ಇನ್ನೂ 9 ರಷ್ಯನ್ ಸ್ಪೈಗಳನ್ನು FBI ಅರೆಸ್ಟ್ ಮಾಡಿತು. ಹಾಗೆಯೇ ಒಬ್ಬ ಕೆನಡಿಯನ್ ಕೂಡ ಬಂಧನಕ್ಕೀಡಾದ. ಆ ಮೂಲಕ ಅನ್ನ ಅನ್ನೋ ಕ್ಯಾರೆಕ್ಟರ್ ವಿಶ್ವದ ದೊಡ್ಡಣ್ಣನ ಹಣೆಯಲ್ಲಿ ಬೆವರನ್ನು ಮೂಡಿಸಿತ್ತು. ಅಲ್ಲ, 1990 ದಶಕದಲ್ಲಿ USSR ಒಡೆದು ಹೋದ ಮೇಲೆ ರಷ್ಯಾ ಸಂಪೂರ್ಣವಾಗಿ ತನ್ನ ಎಲ್ಲ ಶಕ್ತಿಯನ್ನು ಕಳ್ಕೊಂಡಿತ್ತು. ಅಲ್ಲಿ ತುಂಡು ಬ್ರೆಡ್ಗೆ ಕೂಡ ಸಮಸ್ಯೆ ಶುರುವಾಗಿತ್ತು. ಅಂಥ ದಿನಗಳಲ್ಲಿ ಅಮೆರಿಕದ ವಿರುದ್ಧ ಜಾಸೂಸಿ ಮಾಡೋದಕ್ಕೆ ಯಾಕೆ ರಷ್ಯಾ ಹೋಯಿತು ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಗೆಳೆಯರೆ, ಈ ಬೇಹುಗಾರಿಕೆಯ ಹಿಂದಿದ್ದದ್ದು ರಷ್ಯಾದ ಮಾಸ್ಟರ್ ಬ್ರೈನ್ ವ್ಲಾದಿಮಿರ್ ಪುಟಿನ್. ಸ್ನೇಹಿತರೆ, ಒಬ್ಬ ನಾಯಕ ಕೇವಲ ಚುನಾವಣೆ ಅಧಿಕಾರಗಳ ಬಗ್ಗೆ ಮಾತ್ರ ಯೋಚನೆ ಮಾಡಿದರೆ ಅವನು ರಾಜಕಾರಣಿ ಆಗ್ತಾನೆ. ಅದೇ ದೇಶದ ಬಗ್ಗೆ, ಅದರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಕಾರ್ಯತಂತ್ರಗಳನ್ನು ರೂಪಿಸುವವನನ್ನು ಸ್ಟೇಟ್ಸ್ಮನ್ ಅಂತ ಕರೀತಾರೆ. ಪುತಿನ್ ಬಗ್ಗೆ ರಷ್ಯಾದ ಜನಸಾಮಾನ್ಯರಲ್ಲಿ ಕೂಡ ಭಯಾನಕವಾದ ಅಭಿಮಾನ ಇರೋದು ಇದೇ ಕಾರಣಕ್ಕೇನೆ. 1990 ದಶಕದಲ್ಲಿ ಸೋವಿಯತ್ ಅನ್ನೋದು ಚಪ್ಪಂಚೂರುಗಳಾಗಿ ಹೋಯಿತು. ರಷ್ಯಾ ಪ್ರತ್ಯೇಕ ದೇಶ ಆಯಿತು. ಅವತ್ತಿಗೆ ರಷ್ಯಾದ ಆರ್ಥಿಕ ಪರಿಸ್ಥಿತಿ ಕೂಡ ಚಿಂತಾಜನಕವಾಗಿತ್ತು. ಜೊತೆಗೆ ಅಲ್ಲಿ ಪ್ರತ್ಯೇಕತಾವಾದ ಸೇರಿದ ಹಾಗೆ ನಾನಾ ಸಮಸ್ಯೆಗಳು ತಲೆ ಎತ್ತಿದ್ವು. ಅಷ್ಟು ದಿನ ಜಾಗತಿಕ ಶಕ್ತಿಯಾಗಿ ಹುಲಿ ಸವಾರಿ ಮಾಡಿತ್ತಲ್ಲ ರಷ್ಯಾ, ಈಗ ಶಕ್ತಿ ಕಡಿಮೆ ಆಯಿತು ಅಂದು ಕೂಡಲೇ ಎರೆಹುಳುಗಳು ಕೂಡ ಭುಸ್ ಅಂತ ಹೆಡೆ ಎತ್ತಿ ನಿಲ್ಲೋದು ಅಂತಾರಲ್ಲ, ಹಾಗಾಗಿತ್ತು ರಷ್ಯಾದ ಪರಿಸ್ಥಿತಿ. ಅವತ್ತಿಗೆ ಪುತಿನ್ ರಷ್ಯಾದ ಬೇಹುಗಾರಿಕಾ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ನಂತರ 1998 ಹೊತ್ತಿಗೆ ರಷ್ಯಾದ ರಾಜಕಾರಣಕ್ಕೆ ಪುತಿನ್ ಕಾಲಿಟ್ರು. ಹಾಗೆ ಬಂದಿದ್ದೇ ತಡ
ಮೊದಲು ಚಚನ್ಯ ಮೇಲೆ ಮುಗಿಬಿದ್ರು. ಎರಡನೇ ಚಚನ್ ಯುದ್ಧದಲ್ಲಿ ರಷ್ಯಾದ ಪಡೆಗಳು ಚಚನ್ ಬಂಡುಕೋರರನ್ನ ಹೊಸಕ್ಕೆ ಹಾಕಿದ್ವು. ಅದೊಂದು ಗೆಲುವು ಪುತಿನ್ರ ಜನಪ್ರಿಯತೆಯನ್ನು ಹೆಚ್ಚು ಮಾಡಿದ್ದಷ್ಟೇ ಅಲ್ಲ, 2000 ಪುತಿನ್ ರಷ್ಯಾದ ಅಧ್ಯಕ್ಷರಾಗೋ ಹಾಕಿ ಕೂಡ ಮಾಡ್ತು. ಹೀಗೆ ಪುತಿನ್ ಅಧ್ಯಕ್ಷರಾಗ್ತಿದ್ದ ಹಾಗೆ ಮತ್ತೆ ರಷ್ಯಾದ ಗೌರವ ಘನತೆಗಳನ್ನು ಉಳಿಸಿಕೊಳ್ಳುವ ನಿಟ್ಟಲ್ಲಿ ಕಾರ್ಯಪ್ರವೃತ್ತರಾಗ್ತಾ ಹೋದ್ರು. ಹೇಳಿ ಕೇಳಿ ಸಾಕಷ್ಟು ವರ್ಷಗಳ ಕಾಲ ಬೇಹುಗಾರಿಕೆಯನ್ನೇ ಮಾಡ್ತಾ ಇದ್ದವರು ಪುತಿನ್. ಜರ್ಮನಿ ಸೇರಿದ ಹಾಗೆ ಸಾಕಷ್ಟು ಯುರೋಪಿಯನ್ ದೇಶಗಳಲ್ಲಿ KGB ಏಜೆಂಟರ್ ಆಗಿ ಕೆಲಸ ಮಾಡಿದ್ದ ಅವರಿಗೆ ಮಾಹಿತಿ, ಇಂಟೆಲಿಜೆನ್ಸ್, ಕೌಂಟರ್ ಇಂಟೆಲಿಜೆನ್ಸ್ ಇವೆಲ್ಲವುಗಳ ಮಹತ್ವ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಅಮೆರಿಕ ಸೇರಿದ ಹಾಗೆ ನಾನಾ ದೇಶಗಳಲ್ಲಿ ರಷ್ಯಾದ ಕಣ್ಣು ಕಿವಿ ಮೂಗುಗಳನ್ನು ಪ್ರತಿಷ್ಠಾಪಿಸುವ ಕೆಲಸ ಅಲ್ಲಿ ಆರಂಭವಾಯಿತು. ಆ ಪ್ರಯತ್ನದಲ್ಲಿ ಅಮೆರಿಕದ ಕಡೆಗೆ ಹೋದವಳು ಈ ಅನ್ನಾ. ಗೆಳೆಯರೆ, ಅನ್ನಾಳನ್ನ 18 KGB ಅಧಿಕಾರಿಗಳು ಸಂಪರ್ಕ ಮಾಡ್ತಾರೆ. ಯಾಕೆಂದ್ರೆ ಅನ್ನಾಳ ತಂದೆ ವಸಿಲಿ ಕುಶ್ಚೆಂಕೋ ಈ ಹಿಂದೆ KGB ಅಧಿಕಾರಿಯಾಗಿದ್ದವರು. ಅಲ್ಲದೆ ಅವರು ರಷ್ಯಾದ ಬ್ಯೂರೋಕ್ರಾಟ್ ಕೂಡ ಆಗಿದ್ರು. ಕಿನ್ಯಾದಲ್ಲಿ ರಷ್ಯಾದ ರಾಯಭಾರಿಯಾಗಿ ಕೆಲಸ ಮಾಡಿದ್ದ ಕುಶ್ಚೆಂಕೋ ಅವರ ಮಗಳನ್ನ ಅಲ್ಲಿ ಗೂಢಚಾರಿಕೆಗಾಗಿ ಬಳಸ್ಕೊಳ್ಳಾಯ್ತು. ಅಲ್ಲ, ನಮ್ಮ ದೇಶದಲ್ಲಿ ಇಂಥದ್ದನ್ನ ಊಹೆ ಮಾಡೋದಿಕ್ಕಾದ್ರೂ ಆಗತ್ತಾ? ಯಾವನಾದರೂ ನಮ್ಮ ದೇಶದ ರಾಜಕಾರಣಿ ತನ್ನ ಮಕ್ಕಳನ್ನ ಸೇನೆಗೆ ಬೇಹುಗಾರಿಕಾ ಏಜೆನ್ಸಿಗಳಿಗೆ ಕಳುಹಿಸಿಕೊಡ್ತಾನ? ಆದರೆ ಅದು ರಷ್ಯಾ, ಅಲ್ಲಿ ಎಲ್ಲವೂ ಸಾಧ್ಯ ಆಯಿತು. ಅವರಿಗೆ ತಾವು ಕಳ್ಕೊಂಡ ಘನತೆಗಳನ್ನು ಮರಳಿ ಪಡ್ಕೋಬೇಕಾಗಿತ್ತು. ಅದಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗುವ ಝೀಲ್ ಇತ್ತು. ಹೀಗಾಗಿ ಕುಶ್ಚೆಂಕೋ ಮಗಳನ್ನ ಬೇಹುಗಾರಿಕೆಗೆ ಕಳುಹಿಸುವುದಕ್ಕೆ ಒಂದೇ ಒಂದು ಕ್ಷಣ ಕೂಡ ಹಿಂದೆ ಮುಂದೆ ನೋಡಲಿಲ್ಲ. ಅಲ್ಲಿ KGB ಅಧಿಕಾರಿಗಳು ಅನ್ನಾಳ ಸೌಂದರ್ಯವನ್ನ ಬಳಸಿಕೊಂಡು ತಮ್ಮ ಕೆಲಸ ಸಾಧಿಸುವ ನಿರ್ಧಾರಕ್ಕೆ ಬಂದರು. ದೇಶಕ್ಕಿಂತ ದೊಡ್ಡದು ಏನಿದೆರಿ? USSR ಪತನವಾದ ದಿನಗಳಲ್ಲಿ 2 ಅನ್ನಕ್ಕಾಗಿ ದೇಹವನ್ನೇ ಮಾರಿಕೊಳ್ಳೋದಕ್ಕೆ ಸಿದ್ಧರಾಗಿದ್ದ, ತಮ್ಮ ಮಕ್ಕಳು ಹೆತ್ತವರ ಹೊಟ್ಟೆ ತುಂಬಿಸೋದಕ್ಕೆ ನಾನಾ ದೇಶಗಳಿಗೆ ಬಂದು ಅಲ್ಲಿನ ಮಾಂಸದ ಅಡ್ಡೆಗಳನ್ನು ಸೇರಿದ್ದ ಅದೆಷ್ಟೋ ರಷ್ಯನ್ ಹೆಣ್ಣು ಮಕ್ಕಳನ್ನು ಕಂಡಿದ್ದ ಕೊಶ್ಚೆಂಕೋಗೆ ರಷ್ಯಾ ಪತನಕ್ಕೆ ಕಾರಣವಾದ ಅಮೆರಿಕ ಮತ್ತು ಪಶ್ಚಿಮದ ವಿರುದ್ಧ ಅಸಹನೀಯವಾದ ಸಿಟ್ಟಿತ್ತು. ಹೀಗಾಗಿ ದೇಶಕ್ಕಾಗಿ ಆತ ತನ್ನ ಮಗಳನ್ನೇ ಸಮರ್ಪಿಸಿಕೊಂಡು ಬಿಟ್ಟ. ಅನ್ನಾ 2001 ಬ್ರಿಟನ್ಗೆ ಹೋದ್ಲು. ಅಲ್ಲಿ ಕೆಲಸ ಮಾಡ್ತಾಳೆ ಬ್ರಿಟನ್ ಮೂಲದ ಅಲೆಕ್ಸ್ ಚಾಪ್ಮನ್ ಅನ್ನೋನನ್ನ ಪರಿಚಯ ಮಾಡಿಕೊಂಡ್ಲು. ಅದೂ ಕೂಡ ರೇವ್ ಪಾರ್ಟಿ ಒಂದರಲ್ಲಿ ಅವನ ಪರಿಚಯ ಆಯಿತು. ಅದಾದ ಕೆಲವೇ ದಿನಗಳಲ್ಲಿ ಅವನು ಅನ್ನಾಳನ್ನು ಪ್ರೀತಿಸತೊಡಗಿದ, ಅವಳ ಸೌಂದರ್ಯಕ್ಕೆ ಮಾರು ಹೋದ. 2001 ಅವರಿಬ್ಬರು ಮದುವೆ ಕೂಡ ಆದರು. ಅಲ್ಲಿಗೆ ಅನ್ನಾಗೆ ಬ್ರಿಟನ್ ಸಿಟಿಸನ್ಶಿಪ್ ಸಿಕ್ತು. ಎಲ್ಲ KGB ಸ್ಕ್ರಿಪ್ಟ್ ಪ್ರಕಾರನೇ ಅಲ್ಲಿ ನಡೀತಾ ಹೋಯ್ತು. ಗೆಳೆಯರೆ, ಇಲ್ಲಿ ಅನ್ನಾ ಅಲೆಕ್ಸ್ನ ಯಾಕೆ ಮದುವೆ ಆದ್ಲು ಅನ್ನೋದೀಗ ನಿಮಗೆ ಸ್ಪಷ್ಟ ಆಗಿರಬೇಕು. ಅಲ್ಲ, ಅವಳಿಗೆ ಬ್ರಿಟನ್ ಸಿಟಿಸನ್ಶಿಪ್ ಬೇಕಿತ್ತು, ಬ್ರಿಟನ್ ಪಾಸ್ಪೋರ್ಟ್ನ ಅಗತ್ಯ ಆಯಿತು. ಹೀಗಾಗಿ ಅಷ್ಟೇ ಅವಳು ಅಲ್ಲೊಂದು ಮದುವೆ ಆದ್ಲು. ಸಿಟಿಸನ್ಶಿಪ್ ಸಿಕ್ಕ ನಂತರ ಆಕೆ ಸಂಪೂರ್ಣವಾಗಿ ಬ್ರಿಟನ್ಗೆ ಶಿಫ್ಟ್ ಆದ್ಲು. ಅಲ್ಲಿ ಅಮೆರಿಕದ ಮಲ್ಟಿನ್ಯಾಷನಲ್ ಕಂಪನಿ ಜೆಟ್ನೆಟ್ ಇನ್ಕಾರ್ಪೊರೇಷನ್ನಲ್ಲಿ ಕೆಲಸಕ್ಕೂ ಸೇರಿಕೊಂಡ್ಲು. ಆ ಬಳಿಕ ಬ್ರಿಟನ್ನ ಮಲ್ಟಿನ್ಯಾಷನಲ್ ಬ್ಯಾಂಕಿಂಗ್ ಸೆಕ್ಟರ್ ಒಂದರಲ್ಲಿ ಆಕೆ ಕೆಲಸ ಗಿಟ್ಟಿಸ್ಕೊಂಡ್ಲು. ಇಷ್ಟಾದ ನಂತರ ಅಲೆಕ್ಸ್ಗೆ ಡೈವೋರ್ಸ್ ಕೊಟ್ಟು ಅನ್ನಾ ಬ್ರಿಟನ್ನಲ್ಲೇ ಉಳ್ಕೋತಾಳೆ. ಅಲ್ಲಿ ತನ್ನದೊಂದು ಪ್ರೊಫೈಲ್ ಬಿಲ್ಡ್ ಮಾಡ್ಕೋತಾಳೆ. ಹೀಗೆ 3 ಕಳೆದ ನಂತರ ಅನ್ನಾಗೆ ನ್ಯೂಯಾರ್ಕ್ಗೆ ಶಿಫ್ಟ್ ಆಗೋದಕ್ಕೆ ಆದೇಶ ಬರುತ್ತೆ. ಆಕೆ ಮತ್ತೆ ತಡ ಮಾಡದೆ ನ್ಯೂಯಾರ್ಕ್ಗೆ ಹೊರಟು ಬಿಡ್ತಾಳೆ. ಹೀಗೆ ಅಮೆರಿಕಾಗೆ ಬಂದ ಅನ್ನಾ ಮ್ಯಾನ್ಹಟನ್ನಲ್ಲಿ 20 ಪ್ಲೇಸ್ ಅನ್ನೋ ಕಟ್ಟಡದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಲು. ಅಲ್ಲಿ ಯಹೂದಿಯೊಬ್ಬನಿಗೆ ಕಾಳ್ ಹಾಕಿದ್ಲು, ಅವನು ಇವಳು ಪ್ರೀತಿಗೆ ಸಿಲುಕೊಂಡ. ಆ ನಂತರ ಅವಳು ಪ್ರಾಪರ್ಟಿ ಫೈಂಡ್ ಹೆಸರಿನ ರಿಯಲ್ ಎಸ್ಟೇಟ್ ಕಂಪನಿಯೊಂದನ್ನು ಆರಂಭ ಮಾಡಿದ್ಲು. ಆರಂಭದಲ್ಲಿ ನಷ್ಟದಲ್ಲಿದ್ದ ಕಂಪನಿ 2010 ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಸಿಕ್ಕಾಪಟ್ಟೆ ಲಾಭ ಮಾಡೋದಕ್ಕೆ ಶುರು ಮಾಡ್ತು ಅಂತ ಅನ್ನಾಳ ಮಾಜಿ ಪತಿ ಅಲೆಕ್ಸ್ ಹೇಳ್ಕೊಂಡಿದ್ದಾನೆ. ಸೊ ಇಲ್ಲಿ ಅನ್ನಾಳ ಕಂಪನಿ ಲಾಭ ಮಾಡೋದ್ರ ಹಿಂದೆ ಯಹೂದಿ ಗೆಳೆಯ ಇದ್ನ ಅಥವಾ ರಷ್ಯಾದ ಕೈವಾಡಾನೇ ಇತ್ತ ಅನ್ನೋದು ಇದುವರೆಗೆ ಗೊತ್ತಾಗಿಲ್ಲ. ಆದರೆ ಅನ್ನಾ ಮಾತ್ರ ಅಮೆರಿಕಾದಲ್ಲಿ ಬಿಸ್ನೆಸ್ ವಿಮನ್ ಆಗಿ ಬದಲಾದ್ಲು. ಆಕೆಯ ಕಾಂಟ್ಯಾಕ್ಟ್ಗಳು ಕೂಡ ಬೆಳೆಯೋದಕ್ಕೆ ಶುರುವಾದವು. ಹೆಣ್ಣಿಗೆ ಸಿರಿವಂತಿಕೆ, ಬುದ್ಧಿವಂತಿಕೆ ಮತ್ತು ಸೌಂದರ್ಯ ಇಷ್ಟಿದ್ಬಿಟ್ರೆ ಹೈ ಪ್ರೊಫೈಲ್ ಕಾಂಟ್ಯಾಕ್ಟ್ಗಳನ್ನು ಬೆಳೆಸ್ಕೊಳ್ಳೋದು ಕಷ್ಟ ಏನಾಗೋದಿಲ್ಲ. ಇಲ್ಲಿ ಕೂಡ ಅಮೆರಿಕದ ಒಂದಷ್ಟು ಸಚಿವರು ಈ ಅನ್ನಾಳ ಸಂಪರ್ಕಕ್ಕೆ ಬಂದರು. ಅವರಲ್ಲೊಬ್ಬ ಇವಳು ಬಲೆಗೂ ಬಿದ್ದ. ಅಲ್ಲಿ ಅವನು ಇವಳಿಗೆ ಅದು ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ನೋ ಅದು ಅವರಿಬ್ಬರಿಗೆ ಮಾತ್ರ ಗೊತ್ತು. ಆದರೆ ಅನ್ನಾ ಅನ್ನೋ ಹೆಣ್ಣು ಮಗಳು ಸಚಿವರ ಹಿಂದೆ ಬಿದ್ದಿದ್ದಾಳೆ ಅನ್ನೋದನ್ನ ಅರಿತ CIA ಹಾಗೂ FBIಗಳು ಅವಳ ಜಾತಕನ ಹುಡುಕೋದಕ್ಕೆ ಆರಂಭ ಮಾಡಿದ್ವು. ಅಲ್ಲಿ ಅನ್ನಾಳ ಹಿನ್ನೆಲೆಯನ್ನು ಹುಡುಕ್ತಾ ಹೋದವರಿಗೆ ಇವಳು ಸ್ಪೈ ಇದ್ದಿರಬಹುದು ಅನ್ನೋ ಅನುಮಾನ ಬಂತು. ಆದರೆ ಆಕೆಯನ್ನಲ್ಲಿ ಏಕಾಏಕಿ ಅರೆಸ್ಟ್ ಮಾಡೋ ಹಾಗಿರಲಿಲ್ಲ. ಹೀಗಾಗಿ ಅಮೆರಿಕದ FBI ಅಧಿಕಾರಿಗಳು ಕೌಂಟರ್ ಇಂಟೆಲಿಜೆನ್ಸ್ ಅನ್ನು ಆರಂಭ ಮಾಡಿದರು. ಅಲ್ಲಿ ಅವರು ಕೂಡ ಒಂದು ಆಟ ಕಟ್ಟಿದ್ರು. ಮತ್ತೊಬ್ಬ ಗೂಢಚಾರಿಯನ್ನ ಅಂದರೆ ಡಬಲ್ ಏಜೆಂಟ್ ಒಬ್ಬನನ್ನು ತಯಾರು ಮಾಡಿದರು. ಅವನು ಈ ಅನ್ನಾಳ ಕಾಂಟ್ಯಾಕ್ಟ್ಗೆ ಬಂದ.
ಆ ಬಳಿಕ ಅವರಿಬ್ಬರ ನಡುವೆ ಒಂದಷ್ಟು ಕಾನ್ವರ್ಸೇಷನ್ಗಳಾದವು. ಅದಾದ ಮೇಲೆ ಅವನು ಅವಳಿಗೆ ಫೇಕ್ ಪಾಸ್ಪೋರ್ಟ್ ಒಂದನ್ನು ಆಫರ್ ಮಾಡ್ದ. ತನ್ನನ್ನು ತಾನು ರೋಮನ್ ಅಂತ ಪರಿಚಯ ಮಾಡಿಕೊಂಡಿದ್ದ ಆ ಡಬಲ್ ಏಜೆಂಟ್ ಅವಳನ್ನು ಕೆಡ್ಡಾಗಿ ಕೆಡುವುದಕ್ಕೆ ಪ್ರಯತ್ನ ಪಟ್ಟ. ಅವಳಿಂದ ಗೂಢಚಾರಿಕೆ ಮಾಡಿಸೋ ಬಗ್ಗೆ ಅವನು ಮಾತಾಡೋದಕ್ಕೆ ಶುರು ಮಾಡ್ದ. ಅದು ಯಾಕೋ ಗೊತ್ತಿಲ್ಲ, 10 ವರ್ಷಗಳ ಕಾಲ ಗೂಢಚಾರಿಕೆಯನ್ನೇ ಮಾಡ್ತಾ ಇದ್ದ ಅನ್ನಾ ಕೂಡ ಒಂದೇ ಒಂದು ಕ್ಷಣ ಅಲ್ಲಿ ಯಾಮಾರಿಬಿಟ್ಲು. ಅವಳು ಫೇಕ್ ಪಾಸ್ಪೋರ್ಟನ್ನು ಪಡ್ಕೊಂಡು ಆ ರೋಮನ್ ಅಂತ ಪರಿಚಯ ಮಾಡಿಕೊಂಡಿದ್ದ ವ್ಯಕ್ತಿ ಹೇಳಿದ ಹಾಗೆ ಕೇಳೋದಕ್ಕೆ ಒಪ್ಪಿಕೊಂಡ್ಳು. ಅಲ್ಲಿಗೆ ಅವಳು ಪಕ್ಕ ಸ್ಪೈ ಅನ್ನೋದು FBIಗೆ ಗೊತ್ತಾಗೋಯ್ತು. ಆ ಬಳಿಕ ಅವಳನ್ನು ಮತ್ತೆ ತಡ ಮಾಡದೆ ಅಧಿಕಾರಿಗಳು ಬಂಧಿಸಿ ತಮ್ಮ ವಶಕ್ಕೆ ತಗೊಂಡ್ರು. ಗೆಳೆಯರೇ, ಅವತ್ತು ಆನ್ನಾಳ ಜೊತೆ ಬಂಧನವಾದ ತಂಡದಲ್ಲಿ ಹಿಲರಿ ಕ್ಲಿಂಟನ್ರ ಅತ್ಯಾಪ್ತರಾಗಿ ಗುರುತಿಸಿಕೊಂಡಿದ್ದವರು ಕೂಡ ಕೆಲವರಿದ್ದರು. ಹಿಲರಿ ಕ್ಲಿಂಟನ್ಗಾಗಿ ಫಂಡ್ ರೈಸ್ ಮಾಡಿಕೊಡುವ ಆಸೆಯನ್ನು ತೋರಿಸಿ ಇಬ್ಬರು ರಷ್ಯನ್ನರು ಆಕೆಯ ಆಪ್ತ ವಲಯವನ್ನು ಸೇರಿಕೊಂಡಿದ್ದರು. ಹಿಲರಿ ಆಗ ಅಮೆರಿಕಾದ ವಿದೇಶಾಂಗ ಕಾರ್ಯದರ್ಶಿ, ಅಂದರೆ ಅಮೆರಿಕಾದ ವಿದೇಶಾಂಗ ಸಚಿವೆ ಆಗಿದ್ದರು. ಹೀಗೆ ಅಲ್ಲಿ ಆನ್ನಾ ಸೇರಿದ ಹಾಗೆ 11 ಮಂದಿಯ ಬಂಧನ ಆಯಿತು. ಅವರೆಲ್ಲರಿಗೂ ಭಯಾನಕ ಶಿಕ್ಷೆಯನ್ನು ವಿಧಿಸಲಾಯಿತು. ಅಲ್ಲಿಗೆ ಅವರ ಜೀವನ ಮುಗದೇ ಹೋಯಿತು ಅಂತ ಅಂದುಕೊಳ್ಳುವ ಹೊತ್ತಿಗೆ ರಷ್ಯಾದ ಮಸೀಹಾ ಪುತಿನ್ ಅಲ್ಲಿ ಕಣಕ್ಕಿಳಿದುಬಿಟ್ರು. ಗೆಳೆಯರೇ, ಸಾಮಾನ್ಯವಾಗಿ ಯಾವುದೇ ದೇಶ ಕೂಡ ತನ್ನ ಸ್ಪೈಗಳನ್ನು ಓನ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಮುರಾರ್ಜಿ ದೇಸಾಯಿ ಅನ್ನೋ ಮನುಷ್ಯ ಈ ದೇಶದ ಪ್ರಧಾನಿಯಾಗಿದ್ದ ದಿನಗಳಲ್ಲಿ ಪಾಕಿಸ್ತಾನದ ಅಣು ಪರೀಕ್ಷೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿಕೊಟ್ಟ ಸಾಕಷ್ಟು ಭಾರತೀಯ ಬೇಹುಗಾರರು ಅಲ್ಲಿ ಹೇಳ ಹೆಸರಿಲ್ಲದ ಹಾಗೆ ಕಾಣೆಯಾಗಿ ಹೋದರು. ಅದರ ಹಿಂದೆ ಮುರಾರ್ಜಿ ದೇಸಾಯಿ ಅನ್ನೋ ಪ್ರಧಾನಮಂತ್ರಿಯ ಮೂರ್ಖತನ ಇತ್ತು. ಆತ ಪಾಕಿಸ್ತಾನದ ಜೊತೆಗಿನ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕಾಗಿ ಭಾರತದ ಬೇಹುಗಾರರ ಬಗ್ಗೆ ಪಾಕಿಸ್ತಾನಕ್ಕೆ ಮಾಹಿತಿಯನ್ನೇ ಕೊಟ್ಟುಬಿಟ್ಟಿದ್ದ. ಅದರ ಪರಿಣಾಮ ಭಾರತದ ಏಜೆಂಟರು ಅಲ್ಲಿ ಬಂಧಿತರಾದರು. ಅವರನ್ನು ಈ ದೇಶ ಓನ್ ಮಾಡಿಕೊಳ್ಳೋದಕ್ಕೆ ಹೋಗಲಿಲ್ಲ. ಅವರಲ್ಲಿ ಕೆಲವರು ಜೈಲುಗಳ ಪಾಲಾದರು, ಮತ್ತೆ ಕೆಲವರು ಬರ್ಬರವಾಗಿ ಹತ್ಯೆ ಕೂಡ ಆಗಿಹೋದರು. ಆದರೆ ರಷ್ಯಾ ಇಲ್ಲಿ ತನ್ನ ದೇಶಕ್ಕಾಗಿ ಕೆಲಸ ಮಾಡಿದ್ದ ಏಜೆಂಟರನ್ನು ಹಾಗೆ ಬಿಟ್ಟುಕೊಡಲಿಲ್ಲ. ಅವತ್ತಿಗೆ ಪುತಿನ್ ರಷ್ಯಾದ ಪ್ರಧಾನಿಯಾಗಿದ್ದರು. ಡೆಮೆಟ್ರಿ ಮದ್ವದೇವ್ ರಷ್ಯಾದ ಅಧ್ಯಕ್ಷರಾಗಿದ್ದರು. ಬರಾಕ್ ಒಬಾಮಾ ಹಾಗೂ ಈ ಮದ್ವದೇವ್ ನಡುವೆ ಒಂದು ಮಾತುಕತೆ ಆಯಿತು. ಆ ಮೂಲಕ ಸ್ಪೈ ಸ್ವಾಪಿಂಗ್ಗೆ ಅಲ್ಲಿ ಎರಡೂ ದೇಶಗಳು ಒಪ್ಪಿಗೆಯನ್ನು ಕೊಟ್ಟವು. ಸ್ಪೈ ಸ್ವಾಪಿಂಗ್ ಅಂದರೆ ರಷ್ಯಾ ಬಂಧಿಸಿರುವ ಅಮೆರಿಕಾದ ಗೂಢಚರರನ್ನು ರಷ್ಯಾ ಬಿಡುಗಡೆಗೊಳಿಸೋದು ಮತ್ತು ಅಮೆರಿಕಾದ ಬಂಧನದಲ್ಲಿರುವ ಗೂಢಚರರನ್ನು ಅಮೆರಿಕ ರಷ್ಯಾಗೆ ಒಪ್ಪಿಸೋದು. ಈ ಮೂಲಕ 2010ರಲ್ಲಿ FBI ಬಂಧಿಸಿದ್ದ 11 ಮಂದಿಯ ಪೈಕಿ ಒಬ್ಬ ಕೆನಡಿಯನ್ನ ಹೊರತುಪಡಿಸಿದರೆ ಉಳಿದ 10 ಮಂದಿಯನ್ನು ರಷ್ಯಾ ಸೇಫ್ ಆಗಿ ಬಿಡಿಸ್ಕೊಳ್ತು. July 8, 2010ರಂದು ರಷ್ಯಾದ ಚಾರ್ಟೆಡ್ ಫ್ಲೈಟಲ್ಲಿ ಆಸ್ಟ್ರಿಯಾದ ರಾಜಧಾನಿ ವಿಯೆನ್ನಾಗೆ ಬಂದ ಆನ್ನಾ ಮತ್ತಾಕೆಯ ಸಹಚರರು ಅಲ್ಲಿಂದ ರಷ್ಯಾಗೆ ಹೋದರು. ಆ ಮೂಲಕ 2000ನೇ ಇಸ್ವಿಯಲ್ಲಿ ಆನ್ನಾಳನ್ನು ಬೇಹುಗಾರಿಕೆಗಾಗಿ ಬಳಸ್ಕೊಳ್ಳುವಾಗ ಅವಳ ತಂದೆಗೆ ಕೊಟ್ಟಿದ್ದ ಮಾತನ್ನು ರಷ್ಯಾ ಉಳಿಸ್ಕೊಳ್ತು. ಆನ್ನಾಳನ್ನು ದೊಡ್ಡ ವಿಪತ್ತಿನಿಂದ ಪಾರು ಮಾಡೋದರಲ್ಲಿ ರಷ್ಯಾ ಯಶಸ್ವಿ ಕೂಡ ಆಯಿತು. ಈಗ ಆನ್ನಾ ರಷ್ಯಾದಲ್ಲಿದ್ದಾಳೆ, ತನ್ನ ಬದುಕನ್ನು ಅದ್ಭುತವಾಗಿ ಕಟ್ಟಿಕೊಂಡಿದ್ದಾಳೆ. ಗೆಳೆಯರೇ, 2010ರ ಬಳಿಕ ಆನ್ನಾ ರಷ್ಯಾದಲ್ಲಿ ಅತ್ಯುತ್ತಮವಾದ ಜೀವನವನ್ನು ನಡೆಸ್ತಾ ಇದ್ದಾಳೆ. ಆಕೆ ಮತ್ತೊಂದು ಮದುವೆ ಆಗಿದ್ದಾಳೆ, ಅಲ್ಲಿನ TV ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾಳೆ, ಆ್ಯಂಕರಿಂಗ್ ಮಾಡ್ತಾಳೆ, ನಟನೆಯಲ್ಲಿ ತೊಡಗಿಸಿಕೊಂಡಿದ್ದಾಳೆ. ಆಕೆಗೀಗ 42 ವರ್ಷ ವಯಸ್ಸು. ತನ್ನ 18ನೇ ವಯಸ್ಸಿಗೆ ಅಮೆರಿಕ ವಿರುದ್ಧ ಗೂಢಚಾರಿಕೆಯನ್ನು ಮಾಡೋದಕ್ಕೆ ಹೋಗಿ ಆನಂತರ ಅಲ್ಲಿ ಬಂಧಿತಳಾಗಿ ಅಲ್ಲಿಂದ ಹೊರಬಂದು ಬದುಕು ಕಟ್ಕೊಳ್ಳೋದಿದೆಯಲ್ಲ, ಅದು ಸಾಮಾನ್ಯ ಸಂಗತಿಯಲ್ಲ. ಅದನ್ನು ಆನ್ನಾ ಮಾಡಿ ತೋರಿಸಿದ್ದಾಳೆ. ಆಕೆಯ ಗೆಲುವಿನ ಹಿಂದೆ ರಷ್ಯಾದ ಇಚ್ಛಾಶಕ್ತಿ ಮತ್ತು ಪುತಿನ್ ಅನ್ನೋ ಮಾಂತ್ರಿಕ ಇದ್ದಾನೆ ಅಂದರೆ ಅದು ಖಂಡಿತ ಅತಿಶಯೋಕ್ತಿಯಲ್ಲ. ಸದ್ಯಕ್ಕೆ ಆನ್ನಾ ನಟಿಯಾಗಿದ್ದಾಳೆ, ಆದರೆ ಅವಳ ಒಳ ಮನಸ್ಸಲ್ಲಿ ಅದೇನಿದೆಯೋ, ಅವಳು ಮತ್ತಿನ್ಯಾವ ಗೂಢಚಾರಿಕೆಯನ್ನು ಮಾಡ್ತಾ ಇದ್ದಾಳೋ ಯಾರಿಗೂ ಗೊತ್ತಿಲ್ಲ. ಯಾಕೆಂದರೆ ಒನ್ಸ್ ಸ್ಪೈ ಈಸ್ ಆಲ್ವೇಸ್ ಸ್ಪೈ ಅನ್ನೋ ಮಾತನ್ನು ನಾವಿಲ್ಲಿ ಮರೆಯೋ ಹಾಗಿಲ್ಲ. ಇದು ಗೆಳೆಯರೇ ರಷ್ಯಾಗಾಗಿ ಅಮೆರಿಕಾದಲ್ಲಿ ಗೂಢಚಾರಿಕೆ ಮಾಡಿದ್ದ ಆನ್ನಾ ಅನ್ನೋ ಸೂಪರ್ ಸ್ಪೈ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.